ಸ್ವಲ್ಪ ವಿಭಿನ್ನವಾದಂತಹ ಒಂದು ಟಾಪಿಕ್ ನಾನು ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಏನ್ ಈ ಟಾಪಿಕ್ ಅಂತ ನೋಡೋದಾಯ್ತು ಅಂದ್ರೆ ವಾಟರ್ ಡ್ಯೂರಿಂಗ್ ಎಕ್ಸರ್ಸೈಸ್ ಅಂದ್ರೆ ವ್ಯಾಯಾಮದ ಮಧ್ಯದಲ್ಲಿ ನೀರು ಕುಡಿಬೇಕಾ ಕುಡಿಬಾರ್ದ ಮೊದಲನೇದು, ಎರಡನೇದು ಕುಡಿಬೇಕು ಅಂದ್ರೆ ಯಾವ ರೀತಿಯಾದಂತ ನೀರು ಕುಡಿಬೇಕಾಗತ್ತೆ, ಅಂದ್ರೆ ಬಿಸಿ ನೀರು ಕುಡಿದ್ರೆ ಒಳ್ಳೇದಾ ಇಲ್ಲ ತಣ್ಣನೆಯ ನೀರು ಸೇವನೆ ಮಾಡೋದ್ರಿಂದ ಸೂಕ್ತನಾ ಅನ್ನೋದನ್ನ ಈ ವಿಡಿಯೋ ಮುಖ್ಯವಾಗಿ ತಿಳಿಸ್ಕೊಡ್ತಾ ಇರೋದು. ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ, ಸಾಕಷ್ಟು ಮಾಹಿತಿನ ನಾನು ನಿಮ್ ಜೊತೆ ಹಂಚ್ಕೊಂತೀನಿ ಅಂತ ಹೇಳ್ತಾ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆಲ್ಲ ಧನ್ಯವಾದಗಳು. ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಲಿ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಇಂಥ ವಿಡಿಯೋಸ್ ನನ್ನ ಅಪ್ಲೋಡ್ ಮಾಡಿದಾಗ ನಿಮ್ ನೋಟಿಫಿಕೇಶನ್ ಅಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಕೋಣ. ಮೊದಲಿಗೆ ಈ ಟಾಪಿಕ್ ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಬಹಳಷ್ಟು ದಿನಗಳಿಂದ ತುಂಬಾ ಜನ ನನಗೆ ಕೇಳ್ತಾ ಇದ್ದಂಥದ್ದು, ನಮ್ಮ ಟ್ರೈನರ್ ಬಂದು ಹೇಳ್ತಾರೆ ಸರ್ ನಾನು ವ್ಯಾಯಾಮ ಮಾಡ್ತಾ ಇರ್ತೀನಿ, ವ್ಯಾಯಾಮ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ನೀರು ಕುಡಿಬೇಡ ಅಂತಾರೆ, ಹೊಟ್ಟೆಗಾಗಿ ವ್ಯಾಯಾಮ ಮಾಡ್ತಾ ಇರ್ತೀನಿ ಆ ಟೈಮ್ ಆ ಸಂದರ್ಭದಲ್ಲಿ ಬಂದು ನನಗೆ ನೀರು ಕುಡಿಬಾರ್ದು ಅಂತಾರೆ, ಇಲ್ಲ ದೇಹದ ತೂಕ ಇಲ್ಲ ದೇಹದ ಬೊಜ್ಜನ್ನ ಕರಗಿಸ್ಕೋಬೇಕು ಅಂತ ನಾನು ಯಾವುದೋ ಒಂದು ಕಾರ್ಡಿಯೋ ಎಕ್ಸರ್ಸೈಸ್ ಮಾಡ್ತಾ ಇರ್ತೀನಿ, ಅಲ್ಲಿ ಬಂದ್ಬಿಟ್ಟು ನೀನು ಬಿಸಿ ನೀರು ಕುಡಿದ್ರೆ ನಿನ್ನ ದೇಹದಲ್ಲಿ ಉಂಟಾಗಿರುವಂತ ಬೊಜ್ಜನ್ನ ಬೇಗ ತೆಗೆದಾಕ್ಬೋದು ಅಂತ ಹೇಳ್ತಾ ಇರ್ತಾರೆ. ಇದು ನಿಜಾನ ಸುಳ್ಳ ಅನ್ನೋದನ್ನ ವಿಡಿಯೋ ಮೂಲಕವಾಗಿ ತಿಳಿಸ್ಕೊಡಿ ಸರ್ ಅಂತ ನೀವೆಲ್ಲ ಕೇಳ್ತಾ ಇದ್ರಿ. ಆ ಡೌಟ್ ನ ಕ್ಲಿಯರ್ ಮಾಡೋದಕ್ಕಾಗಿನೇ ಈ ವಿಡಿಯೋನ ನಿಮ್ ಮುಂದೆ ಪ್ರಸ್ತುತಪಡಿಸ್ತಾ ಇರೋಂಥದ್ದು, ಹಾಗಾಗಿ ಹೇಳಿದಂಥದ್ದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ. ಮೊದಲಿಗೆ ತಿಳ್ಕೋಬೇಕಾಗಿರುವಂಥದ್ದು ನಮ್ಮ ದೇಹದ ಉಷ್ಣಾಂಶ ಎಷ್ಟಿರಬೇಕು ಅಂತ ನೋಡ್ಬಿಡೋಣ. ಇದೆಲ್ಲ ಕಿವಿ ಮಾತು, ನಿಮ್ಗೆ ಒಂದು ಎರಡು ಕಿವಿ ಮಾತು ಹೇಳ್ಬಿಡ್ತೀನಿ, ಅದಾದ್ಮೇಲೆ ಮೇನ್ ಟಾಪಿಕ್ ತಗೊಂಡೋಗ್ತೀನಿ. ಮೊದಲನೇ ಕಿವಿ ಮಾತು, ನಮ್ಮ ದೇಹದ ಉಷ್ಣಾಂಶ ಎಷ್ಟಿರಬೇಕು ಅಂದ್ರೆ ನಾರ್ಮಲ್ ಬಾಡಿ ಟೆಂಪರೇಚರ್ ಅಂತ ಕೊಟ್ಟಿದ್ದೀನಿ 98.6 ಡಿಗ್ರಿ ಫ್ಯಾರನ್ಹೈಟ್ಸ್ ಇರಬೇಕಾಗತ್ತೆ ಅಥವಾ 37 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗತ್ತೆ. ಇಷ್ಟರಲ್ಲಿ ನಮ್ಮ ದೇಹದ ಉಷ್ಣಾಂಶ ಇರುತ್ತೆ. ಸಾರಸಕ್ಕಾಗಿ ಹೇಳ್ತಾ ಇರುವಂತದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆಗಿರುವಂತ ಉಷ್ಣಾಂಶನ ಹೊಂದಿರ್ತಾನೆ, ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಬಟ್ ಸಾರಸಕ್ಕಾಗಿ ಹೇಳಬೇಕು ಅಂದ್ರೆ ಒಂದು ಓವರಾಲ್ ಆಗಿ ಹೇಳಬೇಕು ಅಂದ್ರೆ ಇಷ್ಟು ಉಷ್ಣಾಂಶ ನಮ್ಮ ದೇಹಕ್ಕೆ ಇರಬೇಕಾಗುತ್ತೆ. ಯಾವಾಗ ಈ ನಮ್ಮ ದೇಹದ ಉಷ್ಣಾಂಶ ಸ್ವಲ್ಪ ಜಾಸ್ತಿ ಆಗುತ್ತೆ ನಾವು ಸ್ವೆಟ್ ಆಗ್ತೀವಿ. ಸ್ವೆಟ್ ಆಗೋದ್ರಿಂದ ಏನಾಗುತ್ತೆ ಸರ್ ಅಂತ ನೀವು ಕೇಳ್ಬೋದು. ಇದು ಎರಡನೇ ಪಾಯಿಂಟ್, ಎರಡನೇ ಕಿವಿ ಮಾತು ಹೇಳ್ತಾ ಇರುವಂತದ್ದು. ಸ್ವೆಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ವೆಟ್ ಆಗ್ಬೇಕಾದ್ರೆ ಬೆವರು ಏನ್ ಹೊರಗಡೆ ಬರುತ್ತೆ ನಮ್ಮ ದೇಹದಿಂದ ಹೊರಗಡೆ ಏನ್ ಬೆವರು ಬರುತ್ತಲ್ಲ ಆ ಬೆವರಲ್ಲಿ ಸ್ವಲ್ಪ ಪ್ರಮಾಣದ ಖನಿಜಗಳು ಹೊರಗಡೆ ಬಂದ್ಬಿಡುತ್ತೆ. ಅದರಲ್ಲಿ ಮೇನ್ ಖನಿಜಗಳಾಗಿರುವಂತ ಸೋಡಿಯಂ ಆಗಿರ್ಬೋದು, ಪೊಟ್ಯಾಶಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಇದು ಹೊರಗಡೆ ಬರುವಂತದ್ದು ತೀರಾ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಬರುವಂತದ್ದಾಗಿರುತ್ತೆ. ಇದು ಏನ್ ಕೆಲಸ ಮಾಡುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಂಬಿಡೋಣ. ಸಾಕಷ್ಟು ಬೇರೆ ಬೇರೆ ಕೆಲಸಗಳು ಮಾಡುತ್ತೆ. ಈ ಟಾಪಿಕ್ಗೆ ಸಂಬಂಧಪಟ್ಟಂಗೆ ನಾನು ಇದನ್ನ ಹೇಳ್ತಾ ಇರುವಂತದ್ದು, ಸೋಡಿಯಂ ಬಂದ್ಬಿಟ್ಟು ಒಂದು ಒಳ್ಳೆ ಪಂಪ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಗುಡ್ ಪಂಪ್, ನೀವು ಮಾಡುವಂತ ವ್ಯಾಯಾಮಕ್ಕೆ ಒಂದು ಒಳ್ಳೆ ಪಂಪ್, ಒಂದು ಒಳ್ಳೆ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಮ್ಗೆ ಉಪ್ಪು ತೀರಾ ಅತ್ಯಗತ್ಯ, ಅದು ಒಂದು ಎಲೆಕ್ಟ್ರೋಲೈಟ್ ಅಂತ ಕರೆಯಲ್ಪಡುವಂತದ್ದು. ಹಾಗಾಗಿ ನಮ್ಮ ದೇಹಕ್ಕೆ ಉಪ್ಪು ಅತ್ಯಗತ್ಯ. ಹೇಗೆ ಸರ್ ಅಂದ್ರೆ ನಮ್ಮ ದೇಹದಲ್ಲಿ ಉಪ್ಪಿನ ಪ್ರಮಾಣ ಜಾಸ್ತಿ ಆದಾಗ ರಕ್ತದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ, ನಾವು ಮಾಡುವಂತ ವ್ಯಾಯಾಮದಲ್ಲಿ ನಮ್ಗೆ ಒಂದು ಒಳ್ಳೆ ಪಂಪ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಮ್ಗೆ ಸೋಡಿಯಂ ಬಹಳಷ್ಟು ಅತ್ಯಗತ್ಯ, ಅದು ನಮ್ಮ ಶಕೆಯ ರೂಪದಲ್ಲಿ ಅಂದ್ರೆ ಬೆವರ ರೂಪದಲ್ಲಿ ಹೊರಗಡೆ ಬಂದ್ಬಿಡುತ್ತೆ. ಅದೇ ರೀತಿಯಾಗಿ ಪೊಟ್ಯಾಷಿಯಂ, ಇದು ನಾನು ಎಲೆಕ್ಟ್ರೋಲೈಟ್ ಅಂತ ಕರೆಯಲ್ಪಡುವಂತ ಒಂದು ಪದಾರ್ಥ ಆಗಿರುತ್ತೆ, ಖನಿಜ ಪದಾರ್ಥ ಆಗಿರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಉಪಯುಕ್ತವಾಗಿರುತ್ತೆ, ಎನರ್ಜಿಗಾಗಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಉಪಯುಕ್ತವಾಗಿರುತ್ತೆ. ನಾವೇನ್ ಕಾರ್ಬೋಹೈಡ್ರೇಟ್, ರಾಗಿ, ಗೋಧಿ, ಜೋಳ, ಓಟ್ಸ್ ಎಲ್ಲ ಏನ್ ತಿಂತೀವಲ್ಲ ಶಕ್ತಿಗಾಗಿ, ಅದನ್ನ ನಮ್ಮ ದೇಹದಲ್ಲಿ ಶಕ್ತಿಗಾಗಿ ಅಂತ ಉಳಿಸ್ಕೊಳ್ಳೋದಕ್ಕೆ ಇದು ಬಹಳಷ್ಟು ಕೆಲಸ ಮಾಡುವಂತದ್ದಾಗಿರುತ್ತೆ. ಹಾಗಾಗಿ ನಮ್ಗೆ ಪೊಟ್ಯಾಷಿಯಂ ಅನ್ನು ಬೇಕಾಗಿರೋದು. ನಮ್ಗೆ ಯಾವಾಗ ಶಕ್ತಿ ಜಾಸ್ತಿ ಉಳ್ಕೊಳ್ಳುತ್ತೆ ದೇಹದಲ್ಲಿ, ಜಾಸ್ತಿ ಪ್ರಮಾಣದ ವ್ಯಾಯಾಮಗಳನ್ನ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಹೇಳಿದಂತೆ ಇನ್ನ ಮೆಗ್ನೀಷಿಯಂ ಅಂತ ನೋಡಿದಾಗ ಇದ್ರ ಕೆಲಸ ಏನು ಅಂದ್ರೆ ಈ ಕಾರ್ಬೋಹೈಡ್ರೇಟ್ ಏನ್ ಉಳಿಸಿಟ್ಕೊಂಡಿರುತ್ತೆ ಅದನ್ನ ಶಕ್ತಿಗೆ ಪರಿವರ್ತನೆಗೊಳಿಸೋದಕ್ಕೆ ಇದು ಬಹಳಷ್ಟು ಸಹಕಾರಿಯಾಗಿರುತ್ತೆ. ಗ್ಲೈಕೋಜನ್ ರೂಪದಲ್ಲಿ ಇರುತ್ತಿದ್ದು ನಾರ್ಮಲ್ ನಾವು ಆಹಾರ ತಿಂದಾದ್ಮೇಲೆ ಅದು ಲಿವರ್ ಅಲ್ಲಿ ಇದ್ದಾಗ ಗ್ಲೈಕೋಜನ್ ರೂಪದಲ್ಲಿ ಇರುತ್ತೆ. ಅದು ಯಾವಾಗ ರಕ್ತಕ್ಕೆ ಸೇರ್ಕೊಂಡು ಅಣುಗಳಿಗೆ ಹೋಗುತ್ತೋ, ಆ ಗ್ಲೈಕೋಜನ್ ಅಣುಗಳಿಗೆ ಹೋಗುತ್ತೋ ಅಲ್ಲಿ ಗ್ಲೂಕೋಸ್ ಆಗುತ್ತೆ, ಗ್ಲೈಕೋಜನ್ ಇಂಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಈ ಗ್ಲೂಕೋಸ್ ಆದಾಗ ಏನಾಗುತ್ತೆ, ಗ್ಲೂಕೋಸ್ ನಥಿಂಗ್ ಬಟ್ ಶುಗರ್, ಸಿಂಪಲ್ ಶುಗರ್ ಅಂತಾನೆ ಹೇಳ್ಬೋದು. ಅಣುಗಳ ಗ್ಲೂಕೋಸ್ ನ ಮತ್ತೆ ಇನ್ನ ಸಾಕಷ್ಟು ಪ್ರೋಸೆಸ್ ಮಾಡಿ ಅದು ಸಕ್ಕರೆ ರೂಪದಲ್ಲಿ ತಂದು ಅದು ಎನರ್ಜಿಯಾಗಿ ಉಪಯೋಗಿಸ್ಕೊಳುತ್ತೆ, ಶಕ್ತಿಯಾಗಿ ಉಪಯೋಗಿಸ್ಕೊಳುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದು ಮೂರು ತುಂಬಾನೇ ಅತ್ಯಗತ್ಯವಾಗಿರುವಂತಹ ಒಂದು ಪದಾರ್ಥಗಳಾಗಿರುತ್ತೆ, ಖನಿಜ ಪದಾರ್ಥಗಳಾಗಿರುತ್ತೆ ಅಂತಾನೆ ಹೇಳ್ತೀನಿ. ಇದು ಎರಡು ಪಾಯಿಂಟ್. ಮೊದಲನೇದು ನಮ್ಮ ರೂಮ್ ಟೆಂಪರೇಚರ್ಗಿಂತ ನಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಆದಾಗ ಸ್ವೆಟ್ ಆಗುವಂಥದ್ದು, ಅದಾದಾಗ ಏನೇನೆಲ್ಲ ಆಗುತ್ತೆ ಅಂತ ಹೇಳಿರುವಂಥದ್ದು. ಈಗ ಮೇನ್ ಟಾಪಿಕ್ ಬರೋಣ. ನೀರು ಕುಡಿಬೇಕಾ ಕುಡಿಬಾರ್ದ ಅಂದ್ರೆ ಕುಡಿಬೇಕು, ಇದು ವೈಜ್ಞಾನಿಕವಾಗಿ ದೃಢಪಟ್ಟಿರುವಂತದ್ದು. ಯಾರೋ ಒಬ್ರು ಟ್ರೈನರ್ ಹೇಳ್ತಾರೆ ಅಂದ್ಕೊಂಡು ನಂಬಕ್ ಹೋಗ್ಬೇಡಿ,
ವೈಜ್ಞಾನಿಕವಾಗಿ ನೀರ್ನ ಕುಡಿಬೇಕಾಗತ್ತೆ. ಎಂತ ವ್ಯಾಯಾಮ ಮಾಡ್ತಾ ಇದ್ರು, ವೆಯಿಟ್ ಟ್ರೈನಿಂಗ್ ಆಗ್ಲಿ ಇಲ್ಲ ಕಾರ್ಡಿಯೋವಾಸ್ಕುಲರ್ ವರ್ಕೌಟ್ ಮಾಡ್ತಾ ಇದ್ರಿ, ನೀವು ನೀರ್ನ ಕುಡಿಲೇಬೇಕಾಗತ್ತೆ. ನೀರ್ನ ಕುಡಿಬೇಕು ಅಂತ ಅರ್ಧ ಲೀಟ್ರು, ಕಾಲ್ ಲೀಟ್ರು, ಒಂದ್ ಲೀಟ್ರು ಅಂತ ಕುಡಿಯುವಂತದಲ್ಲ, ನೀವು ಬಿಟ್ಟು ಬಿಟ್ಟು ನೀರ್ ಕುಡಿಯೋದು ಒಳ್ಳೆಯದು. ನಿಮ್ಗೆ ಬೇಕು ಅಂದಾಗ ಸ್ವಲ್ಪ ಸಿಪ್ ಮಾಡೋದು, ಅಂದ್ರೆ ಒಂದು ಗುಟ್ಕು ತಗೊಳ್ಳೋದು ಬಹಳಷ್ಟು ಸೂಕ್ತ. ಇದು ವೈಜ್ಞಾನಿಕವಾಗಿ ದೃಢಪಟ್ಟಿರುವಂತದ್ದು. ನಾನು ಒತ್ತಿ ಒತ್ತಿ ಯಾಕೆ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಅಂತ ಹೇಳ್ತೀನಿ ಅಂದ್ರೆ, ಸಾಕಷ್ಟು ಜನ ಇದನ್ನ ಚೆಕ್ಕೆ ಮಾಡೋದಿಲ್ಲ. ಇದು ನಿಜವಾಗ್ಲೂ ವೈಜ್ಞಾನಿಕವಾಗಿ ದೃಢಪಟ್ಟಿದ್ಯಾ ಇಲ್ವಾ ಅಂತಾನೆ ನೋಡಕ್ ಹೋಗೋದಿಲ್ಲ. ನೋಡ್ಬೇಕು, ನೀವು ನೋಡಿದಾಗ ಸಾಕಷ್ಟು ವಿಷಯಗಳು ತಿಳ್ಕೊಂತೀರ. ಹಾಗಾಗಿ ನಿಮಗೆ ವಿಷಯ ಗೊತ್ತಿದೆ ಅಂದ್ರೆ ನಿಮಗೆ ಆ ವಿಷಯದಲ್ಲಿ ಮೋಸ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾರೋ ಒಬ್ರು ಟ್ರೈನರ್ ಬಂದ್ಬಿಟ್ಟು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳಿದ ತಕ್ಷಣ ಹೌದಾ ನಾನು ಹಂಗೆ ಮಾಡ್ತೀನಿ ಅಂತ ಮಾಡಿದಾಗ ನಿಮ್ಮ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರುತ್ತೆ. ಹಾಗಾಗಬಾರ್ದು ಅನ್ನೋದಕ್ಕಾಗಿನೇ ನಾನು ಇದನ್ನ ಹೇಳ್ತಾ ಇರುವಂತದ್ದು. ಈಗ ನೀರ್ ಕುಡಿಬೇಕು. ನೀರ್ ಕುಡಿಬೇಕು ಅಂದ್ರೆ ತಣ್ಣನೆಯ ನೀರ್ ಕುಡಿಬೇಕಾ, ಬಿಸಿ ನೀರ್ ಕುಡಿಬೇಕಾ? ಅಂದ್ರೆ ನಮ್ಮ ದೇಹದ ಉಷ್ಣಾಂಶಕ್ಕಿಂತ ಹೆಚ್ಚಿನ ಬಿಸಿ ನೀರ್ ಕುಡಿದ್ರೆ ಒಳ್ಳೇದ, ನಮ್ಮ ದೇಹದ ಉಷ್ಣಾಂಶಕ್ಕಿಂತ ಕಮ್ಮಿ ಅಂದ್ರೆ ಕೋಲ್ಡ್ ನೀರ್ ಕುಡಿಯೋದು ಒಳ್ಳೇದ ಅಂತ ಕೇಳಿದ್ರೆ, ನಾನ್ ಹೇಳುವಂತದ್ದು ವೈಜ್ಞಾನಿಕವಾಗಿ ದೃಢಪಟ್ಟಿದ್ರೆ ಸಹ ಅದು ತಣ್ಣನೆಯ ನೀರ್ ಕುಡಿಯೋದು ಬಹಳ ಸಿಸುತ್ತ. ಹೆಂಗು ಬೇಸಿಗೆ ಕಾಲ ಶುರು ಆಗಿರೋದ್ರಿಂದ ತಣ್ಣನೆಯ ನೀರ್ ಕುಡಿಯೋದು ಬಹಳ ಸಿಸುತ್ತ. ಬೇಸಿಗೆ ಕಾಲ ಅನ್ನೋದಕ್ಕೆ ಒಂದೇ ಕಾರಣಕ್ಕಲ್ಲ, ನೀವು ಬೇರೆ ಸೀಸನ್ ಗಳಲ್ಲೂ ನೀವು ತಣ್ಣನೆಯ ನೀರ್ ಕುಡಿಯೋದು ಬಹಳ ಸಿಸುತ್ತ. ಯಾಕೆ ಅಂತ ಕೇಳ್ಬೋದು. ಇಲ್ಲಿರುವಂತ ಒಂದೇ ಉತ್ತರ, ಯಾವಾಗ ನಾವು ಬೆವರನ್ನ ಹೊರಗಡೆ ಹಾಕ್ತೀವಿ, ದೇಹದಿಂದ ಬೆವರನ್ನ ಹೊರಗಡೆ ಹಾಕ್ತೀವಿ, ಬೆವರನ್ನ ರೂಪದಲ್ಲಿ ಈ ಮೂದನ್ನು ತುಂಬಾ ಮೇನ್ ಆಗಿ ಬೇಕಾಗಿರುವಂತಹ ಖನಿಜ ಆಗಿರೋದ್ರಿಂದ ಈಗ ಮೂದನ್ನು ಹೊರಗಡೆ ಬಂದ್ಬಿಡುತ್ತೆ. ಮೂದನ್ನು ಹೊರಗಡೆ ಬಂದಾಗ ನಾವು ಸುಸ್ತಾಗ ಶುರು ಆಗ್ತೀವಿ, ವೀಕ್ ಆಗ್ತೀವಿ. ಯಾಕಂದ್ರೆ ಒಂದು ಪಂಪ್ ಗೊತ್ತಾಗಲ್ಲ, ಇನ್ನೊಂದರಲ್ಲಿ ನಾವು ತಿಂದಿರುವಂತ ಆಹಾರ ಮಸಲಲ್ಲಿ ಸ್ಟೋರ್ ಆಗೋದಿಲ್ಲ. ಮಸಲಲ್ಲಿ ಸ್ಟೋರ್ ಆಗಿಲ್ಲ ಅಂದ್ರೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಲ್ಲ. ಎನರ್ಜಿಯಾಗಿ ಕನ್ವರ್ಟ್ ಆಗಿಲ್ಲ ಅಂದ್ರೆ ಅರ್ಧ ಮುಕ್ಕಾಲವರೆಗೆ ನಾವು ಸುಸ್ತಾಗುತ್ತೇವೆ. ಅದೇ ನೀವು ತಣ್ಣನೆಯ ನೀರು ಕುಡಿದಾಗ ಏನಾಗುತ್ತೆ, ನಮ್ಮ ಕೋರ್ ಟೆಂಪರೇಚರ್ ಏನಿದೆ ಅಂದ್ರೆ ನಮ್ಮ ದೇಹದ ಉಷ್ಣಾಂಶ ಏನಿದೆ ಅದು ತಣ್ಣಗಾಗುತ್ತೆ. ತಣ್ಣಗಾಗೋದ್ರಿಂದ ನಮ್ಗೆ ಬೆವರು ಹೊರಗಡೆ ಬರೋದಿಲ್ಲ, ಶೆಕೆ ಬಿಡೋದೇ ಇಲ್ಲ ಅಂತಾನೆ ಹೇಳ್ಬೋದು ನಾವು. ಆ ರೀತಿ ಆದಾಗ ಏನಾಗುತ್ತೆ, ಇದೆಲ್ಲ ಮೂರು ಪದಾರ್ಥನು ನಮ್ಮ ದೇಹದಲ್ಲೇ ಉಳ್ಕೊಳ್ಳುತ್ತೆ. ದೇಹದಲ್ಲಿ ಉಳ್ಕೊಳ್ಳೋದ್ರಿಂದ ನಾವು ಹೆಚ್ಚಿನ ಸಮಯ ವ್ಯಾಯಾಮ ಮಾಡ್ಬೋದಾಗಿರುತ್ತೆ. ಹೆಚ್ಚಿನ ಸಮಯ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಗುರಿನ ನಾವು ಬೇಗ ಮುಟ್ಬೋದಾಗಿರುತ್ತೆ ಅಂತಾನೆ ಹೇಳ್ತೀನಿ. ಸೊ ಇನ್ಮೇಲೆ ಯಾರನ್ನ ಟ್ರೈನರ್ಸ್ ಬಂದ್ಬಿಟ್ಟು ನೀವು ವ್ಯಾಯಾಮ ಮಾಡ್ಬೇಕಾದ್ರೆ ನೀರು ಕುಡಿಬಾರ್ದು, ಬಿಸಿ ನೀರು ಕುಡಿಬೇಕು, ಅದು ಹೌದು ನಿಜ ಇದೆ ಇಲ್ಲ ಅಂತ ನಾನು ಹೇಳಲ್ಲ. ಕೋಲ್ಡ್ ನೀರು ಇಲ್ಲ ಬಿಸಿ ನೀರು, ನಮ್ಮ ದೇಹದ ಉಷ್ಣಾಂಶಕ್ಕಿಂತ ಜಾಸ್ತಿ ಬಿಸಿ ಇಲ್ಲ ದೇಹದ ಉಷ್ಣಾಂಶಕ್ಕಿಂತ ಕಮ್ಮಿ ಕೋಲ್ಡ್ ಇರುವಂತ ನೀರ್ನ ನಾವು ಕುಡಿದಾಗ, ತಣ್ಣನೆಯ ನೀರು ಕುಡಿದಾಗ ನಮ್ಮ ದೇಹದಲ್ಲಿ ಕ್ಯಾಲರೀಸ್ ಕಮ್ಮಿ ಆಗುತ್ತೆ, ಅಂದ್ರೆ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಅದು ಯಾವ ರೀತಿಯಿಂದ ಅಂದ್ರೆ ತುಂಬಾನೇ ಅದು ಇನ್ನ ಹೇಳಬೇಕು ಅಂದ್ರೆ ತುಂಬಾ ಲೆಕ್ಕಕ್ಕೆ ಸಿಗಲ್ಲ ಅಷ್ಟು ಕಮ್ಮಿ ಪ್ರಮಾಣದಲ್ಲಿ ಆಗುವಂತದ್ದು. ಅದಕ್ಕೆ ಇನ್ನ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಬಿಸಿ ನೀರು ಕುಡಿಯೋದ್ರಿಂದ ನಮ್ಮ ದೇಹದ ಬೊಜ್ಜನ್ನ ಕರಗಿಸ್ಕೋಬಹುದು ಅಂದ್ರೆ, ನಾನು ಬೆಳಗ್ಗೆ ಬಿಸಿನೀರಲ್ಲಿ ಸ್ನಾನ ಮಾಡ್ತೀನಿ, ಬಾತ್ಟಬಲ್ಲಿ ಬಿಸಿನೀರೇ ಇಟ್ಕೊಂಡು ಕೂತಿ 24 ಗಂಟೆ ಟೈಮು ಬಿಸಿನೀರಲ್ಲೇ ಕೂತ್ಕೊಂಡು ಮಲ್ಕೊಂಡು ನಾನು ತಿನ್ನೋ ಆಹಾರ ತಿನ್ಕೊಂಡು ನನ್ನ ಕೆಲಸ ಕಾರ್ಯಗಳನ್ನ ಮಾಡ್ಕೋಬಹುದಾಗಿರುತ್ತೆ ಅಂತ ಅದು ಹೇಳ್ಬೋದು. ಆ ರೀತಿ ಮಾಡಿದ್ರೆ ನನ್ನ ದೇಹದಲ್ಲಿ ಉಂಟಾಗಿರುವಂತ ಬೊಜ್ಜು ಕರಗುತ್ತಾ? ಆಗೋದಿಲ್ಲ, ಸಾಧ್ಯ ಇಲ್ಲ ಅದು, ಆ ರೀತಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಹೇಳಿದಂಥದ್ದು, ಇದರಲ್ಲಿ ಏನು ಬಿಸಿನೀರೋ ತಣ್ಣೀರೋ ಕುಡಿದು ಇಲ್ಲ ಬಿಸಿ ಊಟನೋ ತಣ್ಣಗಿರೋ ಊಟನ ಕುಡಿದು ನೀವು ನಿಮ್ಮ ದೇಹದಲ್ಲಿ ಉಂಟಾಗಿರುವಂಥ ಭೋಜನ ತೆಗಿತೀನಿ ಅಂದರೆ ಅದು ಲೆಕ್ಕಕ್ಕೆ ಸಿಗದೆ ಇರುವಂಥದ್ದು, ಆಗದೇ ಇರುವಂಥ ಕೆಲಸ ಅಂತಾನೆ ಹೇಳ್ತೀನಿ. ಹಾಗಾಗಿ ಹೇಳಿದಂಥದ್ದು, ನೀವು ಇನ್ನು ಅದಕ್ಕಿಂತ 10-50 ಹೆಚ್ಚಿನ ಲಾಭ ಪಡಿಬೇಕು ಅಂದರೆ ನೀವು ತಣ್ಣನೆಯ ನೀರನ್ನ ಕುಡಿಬೇಕಾಗುತ್ತೆ. ತಣ್ಣನೆಯ ನೀರು ಕುಡಿಯೋದ್ರಿಂದ ನೀವು ಬೆವರು ಬಿಡೋದಿಲ್ಲ, ಶೆಕೆ ಬಿಡೋದಿಲ್ಲ, ಶೆಕೆ ಬಿಡದೇ ಇದ್ದಾಗ ಇದೆಲ್ಲ ನಿಮ್ಮ ದೇಹದಲ್ಲೇ ಉಳ್ಕೊಳ್ಳುತ್ತೆ. ದೇಹದಲ್ಲಿ ಉಳ್ಕೊಳ್ಳೋದ್ರಿಂದ ನೀವು ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಯಾಮಗಳನ್ನ ಮಾಡ್ಬೋದಾಗಿರುತ್ತೆ, ನಿಮ್ಮ ಗುರಿ ಮುಟ್ಟೋದಕ್ಕೆ ಸಹಕಾರಿಯಾಗಿರುತ್ತೆ ಅಂತಾನೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇನ್ಮೇಲೆ ಯಾರನ್ನ ಟ್ರೈನರ್ಸ್ ಬಂದ್ಬಿಟ್ಟು ಈ ರೀತಿ ಮಾಡು ಆ ರೀತಿ ಮಾಡು ಅಂದ್ರೆ ದಯವಿಟ್ಟು ಅದನ್ನ ಹೋಮ್ವರ್ಕ್ ಮಾಡಿ, ಮನೆ ಪಾಠ ಮಾಡಿ, ತಿಳ್ಕೊಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಕೂಲಂಕುಷವಾಗಿ ವೈಜ್ಞಾನಿಕವಾಗಿ ಸರಳ ರೀತಿಯಲ್ಲಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಯಾರು ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಬೇಕು ಅಂತ ಹೇಳ್ತೀರ ಅದ್ರ ಲಿಂಕ್ಸ್ ಕೊಟ್ಟಿರ್ತೀನಿ. ಮತ್ತೆ ಯಾರು ನಿಮ್ಮ ಕಾರ್ಪೊರೇಟ್ ಆಫೀಸ್ಗೆ ನನ್ನ ಹೆಲ್ತ್ ಬಗ್ಗೆ ಇಲ್ಲ ಫಿಟ್ನೆಸ್ ಬಗ್ಗೆ ಮಾತಾಡಬೇಕು ಅಂತ ಕರಿಬೇಕು ಅಂತ ಇರ್ತೀರ, ಅವ್ರಿಗೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಅಲ್ಲಿವರೆಗೂ ಬಾಯ್ ಬಾಯ್.